ಬೆಂಗಳೂರಿನ ಹೆಗಡೆ ನಗರದಲ್ಲಿರುವಂತ ಎಸ್ಜಿಪಿ ಕಚೇರಿಯ ಮೇಲೆ ಪೊಲೀಸರು ದಾಳಿ ನಡೆಸಿ ಕಾರ್ಯಕರ್ತರನ್ನು ಬಂಧಿಸಿದ್ದಾರೆ ಮತ್ತು ಮಾರಕಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ಅನ್ನುವಂತ ಮಾಧ್ಯಮಗಳ ವರದಿಯ ಬಗ್ಗೆ ಸ್ಪಷ್ಟೀಕರಣವನ್ನ ನೀಡ್ತಾ ಇದ್ದಾರೆ ಬೆಂಗಳೂರಿನ ಹೆಗಡೆ ನಗರದಲ್ಲಿರುವಂತ ಎಸ್ಜಿಪಿ ಕಚೇರಿ ಇದುವರೆಗೂ ಉದ್ಘಾಟನೆಗೊಂಡಿಲ್ಲ ಮಾತ್ರಲ್ಲ ಅದರ ಇಂಟೀರಿಯರ್ ಕೆಲಸ ನಡೆಯತಾ ಇತ್ತು ಆ ಕೆಲಸಕ್ಕಾಗಿ ಬಂದಂತ ಬಿಹಾರ ಮೂಲದ ವಲಸೆ ಕಾರ್ಮಿಕರು ಆ ಮಹಡಿಯ ಮೇಲ್ಭಾಗದಲ್ಲಿ ವಾಸವಾಗಿದ್ದರು ನಿನ್ನೆ ರಾತ್ರಿ ಪೊಲೀಸರು ದಾಳಿ ನಡೆಸಿ ಇವರನ್ನು ಬಂಧಿಸಿದ್ದಾರೆ ಮತ್ತು ಅಲ್ಲಿ ಕಾರ್ಪೆಂಟ್ರಿ ಕೆಲಸಕ್ಕೆ ಬೇಕಾಗಿ ಅವರ ಕೈಯಲ್ಲಿದ್ದಂತ ಸಾಮಗ್ರಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಈ ಸಾಮಗ್ರಿಗಳನ್ನು ಮಾರಕಾಸ್ತ್ರಗಳು ಅಂತ ಹೇಳಿಕೊಂಡು ಬಿಂಬಿಸುತ್ತಾ ಇವತ್ತು ಮಾಧ್ಯಮಗಳು ವರದಿ ಮಾಡುತ್ತಾ ಇರುವಂತದ್ದು ಅದೇ ರೀತಿ ಎಸ್ಡಿಪಿ ಕಾರ್ಯಕರ್ತರನ್ನು ಬಂಧಿಸಿದ್ದಾರೆ ಅನ್ನುವಂತ ಒಂದು ವರದಿಗಳನ್ನು ಮಾಡುತ್ತಾ ಇರುವಂತದ್ದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮೇಲೆ ತೇಜೋವಧೆ ಮಾಡಲಿಕ್ಕೆ ಇರುವಂತ ಮಾಧ್ಯಮಗಳ ಪ್ರಯತ್ನ ಆಗಿರುತ್ತದೆ ಇದರ ಹಿಂದೆ ವ್ಯವಸ್ಥಿತವಾದಂತ ಷಡ್ಯಂತ್ರ ಇದೆ ಸಮಾಜವನ್ನ ದಾರಿ ತಪ್ಪಿಸುವಂತ ಇಂತಹ ವ್ಯವಸ್ಥಿತವಾದಂತ ಷಡ್ಯಂತ್ರವನ್ನ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಟು ಶಬ್ದಗಳಿಂದ ಖಂಡಿಸುತ್ತಿದೆ